ಮಳೆ ನೀರಿನಲ್ಲಿ ಸಿಲುಕಿದೆ ಲಾರಿ ಹಾಗೂ ಬಸ್. ಬೇರೆಡೆ ತೆರಳಲಾಗದೆ ವಾಹನ ಸವಾರರು ಪರದಾಡದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ತುಮಕೂರಿನ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಬಳಿ ನಡೆದಿರುವ ಘಟನೆ ಇದು. ಶಿರಾ ಅಮರಾಪುರ ರಸ್ತೆ ಕಾಮಗಾರಿ ಬಳಿ ಜಲಾವೃತಗೊಂಡಿತ್ತು. ನೀರಿನಲ್ಲಿ ಸಿಲುಕಿದಂತಹ ಲಾರಿ ಬಸ್ಸು ನಿಧಾನವಾಗಿ ನಡೀತಾ ಇರುವಂತಹ, ಅಂದರೆ ನಿನ್ನೆ ಸುರಿದಂತಹ ಮಳೆಗೆ ಜಲಾವೃತವಾಯಿತು. ಕಂಪ್ಲೀಟ್ ಆದಂತಹ ರಸ್ತೆ ಕಾಣಿಸ್ತಾನೇ ಇಲ್ಲ. ಸೊ ಹಾಗಾಗಿ ಈಗ ನೀರಿನಿಂದ ಜಲಾವೃತವಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಇದು ನೀರಿನಲ್ಲಿ ಹೋಗಿ ಸಿಕ್ಕಾಕೊಂಡಿದೆ ಅಂತೇಳಿ. ಮಳೆ ನೀರಿನಲ್ಲಿ ಸಿಲುಕಿದೆ ಲಾರಿ ಹಾಗೂ ಬಸ್. ಬೇರೆಡೆ ತೆರಳಲಾಗದೆ ವಾಹನ ಸವಾರ ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ಈಗಾಗಲೇ ನಿರ್ಮಾಣ ಆಗಿದೆ. ತುಮಕೂರಿನ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದಾಗಿದೆ. ಶಿರಾ ಅಮರಾಪುರ ರಸ್ತೆ ಕಾಮಗಾರಿ ಬಳಿ ಜಲಾವೃತವಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನೀರಿನಲ್ಲಿ ಲಾರಿ ಬಸ್ಸು ಸಿಲುಕಾಕೊಂಡಿದೆ. ನಿಧಾನವಾಗಿ ಹೋಗ್ತಾ ಇದ್ದಾರೆ ಕಷ್ಟಪಟ್ಟು. ಬಟ್ ಆದರೂ ಕೂಡ ಒಂದು ಇದನ್ನು ಈ ವಾಹನಗಳನ್ನು ಅಲ್ಲಿಂದ ತೆಗೆದುಕೊಂಡು ಹೋಗೋದೇ ಒಂದು ದುಸ್ತರ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಿನ್ನೆ ಸುರಿದ ಮಳೆಗೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ರಸ್ತೆ. ಬಸ್ ಗೌರ್ಮೆಂಟ್ ಬಸ್ ಮತ್ತು ಟೆಂಪೋಗಳು ಸಿಕ್ಕೊಂಡು ಈಗ ಶಿರಾ ಅಮರಾಪುರಕ್ಕೆ ಹೋಗುವಂಥ ವಾಹನಗಳೆಲ್ಲ ಇಳ್ಕೊಂಡು ಇಲ್ಲೇ ನಿಂತಿದ್ದಾವೆ. ಹಾಗಾಗಿ ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ರಸ್ತೆ ತಡೆದು ಪಿ ಡಬ್ಲ್ಯೂ ಡಿ ಬಗ್ಗೆ ಮಾನ್ಯ ಎಲ್ಲ ಇಲಾಖೆಯವ್ರ ಬಗ್ಗೆ ಧಿಕ್ಕಾರ ಕೂಗ್ತವ್ರೆ. ಮತ್ತು ಇವೆಲ್ಲ ಅಹಿತಕರ ಘಟನೆಗಳಿಗೆ ಮೂಲ ಕಾರಣ ಕಾಂಟ್ರಾಕ್ಟ್ರು ಅವ್ರು ಮಾಡೋ ತಪ್ಪಿಂದ ಎಂಎಲ್ಎ ಈ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತೈತೆ. ಅವ್ರು ಕೇಳಿದರೆ ಬಿಲ್ ಆಗಿಲ್ಲ ಅನ್ನೋ ಒಂದೇ ಒಂದು ಸ್ವಲ್ಪ ಬೀಳ್ತಾರೆ. ಇಂಜಿನಿಯರ್ಸ್ ನಾವು ಕೇಳಿದರೆ ಅವ್ರು ನಮಗೆ ರೆಸ್ಪಾನ್ಸ್ ಮಾಡಲ್ಲ ಅಂತಾನೆ ಉಡಾಪೆ ಮಾತಾಡ್ತಾನೆ ಸರ್ ಅಂತ ಇಂಜಿನಿಯರ್ಸ್ ಇರ್ತಾರೆ. ಹಾಗೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನಿಸಿ ತುರ್ತು ಕ್ರಮ ತಗೋಬೇಕು ಅಂತ ಸಾರ್ವಜನಿಕರ ಪರವಾಗಿ ಲಕ್ಕನಹಳ್ಳಿ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯೋಗೇಶ್. ಮಳೆ ನೀರಿನಲ್ಲಿ ಸಿಲುಕಿ ಹೋಗಿತ್ತು ಲಾರಿ ಹಾಗೂ ಬಸ್, ಅದಾದ ಮೇಲೆ ತೆರವುಗೊಳಿಸಲಾಗತ್ತಾ ಆಯ್ತಾ? ಈಗ ಮಳೆಯ ಪರಿಸ್ಥಿತಿ ಹೇಗಿದೆ? ಅವಾಂತರಗಳು ಏನೇನೆಲ್ಲ ಸಂಭವಿಸಿದೆ? ಡೀಟೇಲ್ಸ್ ನೋಡೋದಾದ್ರೆ ಸ್ವಲ್ಪ ತುಮಕೂರಿನ ಶಿರಾದಲ್ಲಿ ಮಳೆಯಿಂದ ಅವಾಂತರಗಳು ಮತ್ತೆ ಮುಂದುವರೆದ ಅಂತಿರುವುದು. ಶಿರಾ ಅಮರಾಪುರ ರಸ್ತೆಯ ಕಾಮಗಾರಿ ನಡೀತಾ ಇದೆ. ಕಾಮಗಾರಿಯ ನಿಧಾನಗತಿಯ ಕಾಮಗಾರಿಯಿಂದಾಗಿ ಯಾವಾಗಲೂ ಸಮಸ್ಯೆ ಅಂತ ಹೇಳಿದೆ. ಅಂದರೆ ಬ್ರಿಡ್ಜ್ ಅನ್ನು ಮಾಡೋ ಕಾರಣದಿಂದ ಪಕ್ಕದಲ್ಲಿ ಒಂದು ಸರ್ವಿಸ್ ಅಂದರೆ ರೋಡನ್ನು ರಸ್ತೆಯನ್ನು ಮಾಡಲಾಗಿತ್ತು. ಆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು ಮತ್ತು ಮಳೆಯಿಂದ ಕೆಸರುಮಯವಾಗಿತ್ತು. ಅಂದರೆ ಅದ್ರ ಗೊತ್ತಿಲ್ಲದೆ ಬಂದಂಥ ಬಸ್ಸು ಮತ್ತು ಅದ್ರ ಹಿಂದೆ ಬಂದಂಥ ಒಂದು ಲಾರಿ ಅಲ್ಲಿ ನೀರಿನಲ್ಲಿ ಸಿಗಾಕೊಂಡಿದೆ. ಆ ಬಸ್ನಲ್ಲಿ ಇದ್ದಂಥವ್ರನ್ನ ಅಲ್ಲಿ ಬೇರೆ ಕಡೆ ಸ್ಥಳಾಂತರ ಮಾಡಲಾಯಿತು. ಈಗೇನು ಅಲ್ಲಿ ಜನರು ಕೂಡ ಬಂದಿದ್ದಾರೆ. ಜನರು ಇನ್ನೂ ಕೂಡ ಅದನ್ನು ತೆರವುಗೊಳಿಸ ಕರೆ ಆಗಿಲ್ಲ. ಯಾಕೆಂದ್ರೆ ಅದು ಸಾಕಷ್ಟು ಆಳದಲ್ಲಿ ಹೂತೋಗಿರೋದ್ರಿಂದ ಒಂದಷ್ಟು ಕೆಲ ಸಮಯ ಬೇಕಾಗುತ್ತೆ ಅಂತ. ಮತ್ತೆ ಈ ಕಾಮಗಾರಿ ಬಿಲ್ ಕೊಡದೆ ಏನು ಕಾಮಗಾರಿ ಆಗಿಲ್ಲ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರ ಕೂಡ ಸರಿ ಕೆಲಸ ಮಾಡಲಿಕ್ಕೆ ಆರೋಪ ಮಾಡ್ತಾ ಇದ್ದಾರೆ. ಜನ ಕೂಡಲೇ ಅದನ್ನು ಸರಿ ಮಾಡಬೇಕು, ಆಗಿರ್ತಕ್ಕಂಥ ತೊಂದರೆಯನ್ನ ನಿವಾರಣೆ. ಯಾಕಂದ್ರೆ ಈ ಮಾರ್ಗದಲ್ಲಿ ಶ್ರೀರಾಮ್ತ ಅಮರಾಪುರಕ್ಕೆ ಹೋಗುವಂತ ರಸ್ತೆ ಇದೊಂದೇ ಆಗಿರೋದ್ರಿಂದ ಕೂಡಲೇ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಇದು ಅದಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಯಾರು ಬಂದಿಲ್ಲ. ಕೂಡಲೇ ಬಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಜನ ಅಲ್ಲಿನ ಜನ ಒತ್ತಾಯ ಮಾಡಿದ್ರು. ಶಿಲ್ಪ ಓಕೆ, ಧನ್ಯವಾದ ಯೋಗೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.